ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಜೀವಿ ವ್ಲಾಗ್ಸ್. ಎಲ್ಲರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಅಮ್ಮನ ಮನೇಲಿ ಕೊನೆ ದಿನ ಅಂತ ಹೇಳ್ಬೋದು. ನಾವು ನಾಳೆ ಇನ್ನೇನು ಹೊರಡೋಣ ಅಂತ ಇದ್ದೀವಿ. ನಾಳೆ ಬೆಂಗಳೂರಿಗೆ ಹೋಗಿ ಆಮೇಲೆ ನೆಕ್ಸ್ಟು ಅಲ್ಲಿಂದ ಮಂಡ್ಯ ಕೇರಳಕ್ಕೆ ಹೋಗ್ತೀವಿ. ಬೆಂಗಳೂರಲ್ಲಿ ಅಲ್ಲಿ ಇವ್ರ ದೊಡ್ಡಪ್ಪರಿದ್ದಾರೆ, ಅಂದರೆ ನಮ್ಮ ಹಸ್ಬೆಂಡ್ ಅವರ ಅಣ್ಣ, ಅಲ್ಲಿ ನಮ್ಮ ಬಾವರ ಮನೆ, ಅಲ್ಲಿಗೆ ಹೋಗ್ಬಿಟ್ಟು ನೆಕ್ಸ್ಟು ಮಂಡ್ಯ ಕೇರಳಕ್ಕೆ ಹೋಗೋಣ ಅಂತ ಇದ್ದೀವಿ. ಬನ್ನಿ, ಇವತ್ತಿನ ದಿನ ಏನೇನಾಗುತ್ತೆ ನಮ್ಮ ಅಮ್ಮನ ಮನೇಲಿ ಕೊನೆ ದಿನ ಅಂತ ಎಲ್ಲ ನೋಡೋಣ. ಇವತ್ತಿನ ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಮಾರ್ನಿಂಗ್ 7:30 ಆಗಿದೆ. ಬನ್ನಿ ಹೋಗೋಣ. ಹಾಂ ನೋಡಿ, ಇಲ್ಲಿ ನಮ್ಮಪ್ಪ ಎಷ್ಟೊಂದು ಕಾಯಿ ಸುಲಿತಾ ಇದೆ ಅಂತ. ನಿಮಗೆ ಗೊತ್ತಲ್ವಾ ಅಮ್ಮ ಅಂದರು ಹೇಗೆ ಅಂತೇಳಿ. ಮಕ್ಕಳು ಮನೆಗೆ ಬಂದಿದ್ದಾರೆ ಅಂದರೆ ಅವ್ರಿಗೆ ಏನಾದರೂ ಮಾಡಿಕೊಡ್ಬೇಕು, ಮತ್ತು ಕೊನೆ ದಿನ ಹೋಗ್ತಾಳೆ ಅಂತ ಅಂದ್ರೆ ಅಂತೂ ಇನ್ನೂ ಬೇಡ. ನಾವು ಹೋಗ್ಬೇಕಾದ್ರೆ ಬರೀ ಒಂದು ಖಾಲಿ ಕೈಯಲ್ಲಿ ಒಂದು ಬ್ಯಾಗ್ ಇಟ್ಕೊಂಡು ಹೋಗಿರ್ತೀವಿ, ಬಟ್ ಅಲ್ಲಿ ಅಮ್ಮನ ಮನೆಯಿಂದ ಬರಬೇಕಾದ್ರೆ ಎಲ್ಲ ಫುಲ್ ಪ್ಯಾಕ್ ಮಾಡಿ ಎಷ್ಟು 2-3 ಬ್ಯಾಗ್ ಎಲ್ಲ ಕೊಟ್ಟು ಕಳಿಸಿರ್ತಾರೆ. ಹಂಗೆ ಅಮ್ಮ ಅಂದರೆ ಹಾಗೆ ಅಲ್ವಾ. ಅದಕ್ಕೆ ನಮ್ಮಮ್ಮನೂ ಇಲ್ಲಿ ನಾನು ಕಾಯಿ ಒಬ್ಬಟ್ಟು ಮಾಡ್ತೀನಿ, ನಾನು ಬೇಡ ಅಂತ ಅಂದೆ, ಬಟ್ ನಮ್ಮಮ್ಮ ಕೇಳಲಿಲ್ಲ. ಇಲ್ಲ ಮಾಡ್ತೀನಿ, ತಿನ್ಕೊಂಡು ಹೋಗು ಅಂತೇಳ್ಬಿಟ್ಟು ಬೆಳಿಗ್ಗೆ ಎಲ್ಲ ಕಾಯೋ ಬಟ್ಟಿಗೆ ನೆನ್ನೆ ಅಂದರೆ ಬೆಳಿಗ್ಗೆ ಮಾಡಬೇಕಾಗಿತ್ತು, ಬಟ್ ನೆನ್ನೆ ಸಂಜೆನೆ ಎಲ್ಲ ಕಾಯೋ ಬಟ್ಟಿಗೆ ಅದು ಹೂರ್ಣ ಇರುತ್ತಲ್ಲ ಅದನ್ನು ರೆಡಿ ಮಾಡ್ಕೊಳ್ಬೇಕು ಅಂತೇಳಿ ನಮ್ಮ ಅಪ್ಪನ ಹತ್ರ ಎಲ್ಲ ಕಾಯಿ ಸುಲಿಸ್ಬಿಟ್ಟು ಮತ್ತು ಅದನ್ನೆಲ್ಲ ಚೆನ್ನಾಗಿ ತುರಿದ್ಬಿಟ್ಟು ಅದನ್ನು ಮಿಕ್ಸರ್ಗೆ ಹಾಕ್ಕೊಳ್ತಾ ಇತ್ತು. ಮಿಕ್ಸರ್ಗೆ ಹಾಕ್ಕೊಳ್ಬೇಕಾದ್ರೆ ಅದಕ್ಕೊಂದು ಸ್ವಲ್ಪ ಒಂದು 4-5 ಏಲಕ್ಕಿ ಹಾಕ್ಕೊಳ್ತು, ಮತ್ತು ಒಂದು ಸ್ವಲ್ಪ ಬೆಲ್ಲನೂ, ಅದಕ್ಕೆ ಅಳತೆಗೆ ತಕ್ಕನಾಗೆ ಎಷ್ಟು ಕಾಯಿ ತುರ್ಕೊಂಡಿತ್ತೋ ಅಷ್ಟು ಕಾಯಿ ತುರಿಗೆ ಒಂದು 8-10 ಬೆಲ್ಲದ ಉಂಡೆನ ರುಬ್ಬಿಟ್ಟು ಅಂದರೆ ಪುಡಿ ಮಾಡ್ಕೊಂಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ತು. ಅದನ್ನು ಅದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟು ಅದು ಕಾಯಿ ಬೆಲ್ಲ ಎಲ್ಲನೂ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅದು ಚೆನ್ನಾಗಿ ಅಂಟು ಬರಬೇಕು. ಅಂಟು ಬರೋವರೆಗೂ ಚೆನ್ನಾಗಿ ಆಡಿಸ್ತಾನೇ ಇರಬೇಕು. ನೀವು ಆಡಿಸ್ದಲೇ ಬಿಟ್ಬಿಟ್ರೆ ಅದು ತಳ ಅಂಟ್ಬಿಡುತ್ತೆ. ಆಡಿಸ್ತಾನೆ ಕೈಯಲ್ಲಿ ಸಣ್ಣೂರಿ ಇಟ್ಕೊಂಡು ಆಡಿಸ್ತಾನೆ ಇರಬೇಕು. ಹಂಗೆ ಆಡಿಸ್ತಾನೆ ಇತ್ತು ನಮ್ಮಮ್ಮ. ಒಂದು ಸ್ವಲ್ಪ ಅದು ಆಡಿಸಿದ್ದಾದಮೇಲೆ ಒಂದು ಸ್ವಲ್ಪ ಚಿರೋಟಿ ರವೆ ಹಾಕಬೇಕು. ಚಿರೋಟಿ ರವೆ ಹಾಕೋದು ಅಂದರೆ ಒಂದು ಸ್ವಲ್ಪ ಸಾಫ್ಟ್ ಬರುತ್ತೆ, ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ ಅಂತ ಇದು ಕಾಯೊಬ್ಬಟ್ಟಿಗೆ ಹಾಕೋದು. ಇದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೀವು ಯಾವಾಗಾದರೂ ಟ್ರೈ ಮಾಡಿ ನೋಡಿ ಕಾಯೊಬ್ಬಟ್ಟು. ಮತ್ತು ಇದು ಮದುವೆ ಶೈಲಿನಲ್ಲೂ ಸಹ ಮದುವೆನಲ್ಲಿ ಎಲ್ಲ ಮಾಡೋದು ಇದೇ ಥರನೇ. ಏನಂದರೆ ಒಂದು ಸ್ವಲ್ಪ ಚಿರೋಟಿ ರವೆ, ಕಾಯಿ, ಬೆಲ್ಲ ಎಲ್ಲ ಹಾಕ್ತಾರೆ, ಆವಾಗ ಸ್ವಲ್ಪ ಟೇಸ್ಟ್ ಸಖತ್ತಾಗಿರುತ್ತೆ. ಹಾಗಾಗಿ ನಾನು ಇದೇ ಥರನೇ ಯಾವಾಗಲೂ ಮಾಡೋದು. ನಮ್ಮ ಅಮ್ಮಂಗೆ ಹೇಳಿದೆ, ನಮ್ಮ ಅಮ್ಮನೂ ಅದೇ ಥರನೇ ಮಾಡ್ತಿತ್ತು. ಸ್ವಲ್ಪ ಚಿರೋಟಿ ರವೆನೂ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಆ ಥರನೇ ಮಾಡ್ತಾಯಿತ್ತು. ಹೂರ್ಣ ಎಲ್ಲ ರೆಡಿ ಆಯಿತು. ನೆಕ್ಸ್ಟು ಈಗ ನಾನು ಅದು ಒಬ್ಬಟ್ಟಿಗೆ ಬೆಳಿಗ್ಗೆನೇ ಚೆನ್ನಾಗಿ ಹಿಟ್ಟೆಲ್ಲ ಕಲಸಿಟ್ರೆ ಚೆನ್ನಾಗಿ ನೆನ್ಕೊಳ್ಳುತ್ತೆ. ನೆನ್ಕೊಂಡಾಗ ಅದು ಒಬ್ಬಟ್ಟು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತು. ಹಾಗಾಗಿ ನಾನು ಮೈದಾ ಹಿಟ್ಟನ್ನ ಕಲಿಸ್ತಾ ಕೂತಿದ್ದೆ. ಇಲ್ಲಿ ನಮ್ಮ ಪಾಪು ಅವರಪ್ಪ ಹೆಂಗೆ ಮೀಟಿಂಗ್ ಮಾಡುತ್ತೆ ಅಂತೇಳ್ಬಿಟ್ಟು ನನಗೆ ತೋರಿಸ್ತಾ ಇದ್ದ. ಅದನ್ನೇ ಬಂದು ನೋಡ್ತಾ ಇದ್ದೆ ನಾನಿಲ್ಲಿ. ಅದಾದಮೇಲೆ ಸರಿ, ಮಧ್ಯಾಹ್ನ ಆಯಿತು, ಚೆನ್ನಾಗಿ ಎಲ್ಲ ಮೈದಾ ಹಿಟ್ಟು ಎಲ್ಲ ಚೆನ್ನಾಗಿ ನೆನ್ಕೊಂಡಿತ್ತು, ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ನೆನ್ಕೊಂಡಿತ್ತು. ನಾನು ಬೆಳಿಗ್ಗೆ ಕಲಿಸಿಟ್ಟಿದ್ನಲ್ವ, ಹಾಗಾಗಿ ತುಂಬ ಸಾಫ್ಟಾಗಿ ನೆನ್ಕೊಂಡಿತ್ತು. ಈಗ ಒಬ್ಬಟ್ಟು ಮಾಡೋಣ ಅಂತ ಅಂತೂ ನಮ್ಮಮ್ಮ ಸರಿ ಮಧ್ಯಾಹ್ನ ಒಬ್ಬಟ್ಟು ಮಾಡೋಣ ಅಂತೇಳ್ಬಿಟ್ಟು ಇಬ್ಬರು ಕೂತ್ಕೊಂಡ್ವಿ. ಅಯ್ಯೋ, ಇದು ಒಬ್ಬಟ್ಟು ಮಾಡೋಕೆ ಕೂತ್ಕೊಂಡ್ರೆ ಸೀದಾ 2-3 ಅವರ್ ಆಗ್ಬಿಡೋದ. ನನಗಂತೂ ಕೂತು ಸಖತ್ತು ಬೋರ್ ಆಗಿಬಿಡ್ತು. ಮಾಡಿ ನಮ್ಮಮ್ಮಗೆ ಒಂದೊಂದು ಸ್ವಲ್ಪ ಉಳೀತು ಅಲ್ಗೂ, ಅಂದರೆ ಹೂರ್ಣ ಒಂದು 8-10 ಉಂಡೆ ಉಳೀತು. ಆವಾಗ ಅಮ್ಮ ನನಗೆ ಆಗಲ್ಲ, ಸಾಕು, ನಾನು ಮಾಡಲ್ಲ ಅಂತಂದೆ. ಸರಿ ಅಂತೇಳಿ ಎತ್ತಿಟ್ವಿ. ಅಷ್ಟೇ ಎಷ್ಟು ಮೈದಾ ಹಿಟ್ಟು ಎಷ್ಟು ಇತ್ತೋ ಅಷ್ಟಕ್ಕೆ ಕರೆಕ್ಟಾಗಿ ಮಾಡಿಬಿಟ್ಟು ಎತ್ತಿಟ್ವಿ. ಒಬ್ಬಟ್ಟು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಅದು ಕಪ್ಪು ಬೆಲ್ಲ ಹಾಕಿದ್ವಿ, ಕಪ್ಪು ಬೆಲ್ಲದಂತೂ ಸಖತ್ತಾಗಿತ್ತು ಟೇಸ್ಟು. ನೀವು ಯಾವಾಗಾದರೂ ಕಪ್ಪು ಬೆಲ್ಲನೇ ಟ್ರೈ ಮಾಡಿ. ಬಿಳಿ ಬೆಲ್ಲಕ್ಕಿಂತ ಕಪ್ಪು ಬೆಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದು ಮತ್ತು ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ಯಾವಾಗಾದರೂ ನೀವು ಏನಾದರೂ ಒಬ್ಬಟ್ಟಾಗಲಿ, ಏನೇ ಸ್ವೀಟ್ ಮಾಡೋದಾಗಲಿ, ಕಪ್ಪು ಬೆಲ್ಲ ಬಳಸಿಬಿಟ್ಟು ಮಾಡಿರಿ. ಆವಾಗ ನೋಡಿ ಟೇಸ್ಟು, ನಮ್ಮ ಒಂಥರ ನಾಟಿ ಸ್ಟೈಲ್ ಇರುತ್ತೆ ಮತ್ತು ಸಖತ್ತಾಗಿರುತ್ತೆ ಬಾಯಿಗೆ. ಟೇಸ್ಟ್ ಮಾತ್ರ ಅಷ್ಟು ಚೆನ್ನಾಗಿ ಬಂದಿತ್ತು. ಒಬ್ಬಟ್ಟು ಅಷ್ಟೇ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮಮ್ಮ ಅದನ್ನೇ ಬೇಯಿಸ್ತಾ ಕೂತಿತ್ತು, ನಾನೆಲ್ಲ ತೊಟ್ಕೊಟ್ಟೆ, ನಮ್ಮಮ್ಮ ಬೇಯಿಸ್ತಾ ಕೂತಿತ್ತು. ಇಲ್ಲಿ ಬಂದರೆ ನಮ್ಮ ಪಾಪು ಏನು ಮಾಡ್ತಿದ್ಯೋ ಅಂತ ಅಂದರೆ, ನಾನು ನಿಮ್ಮ ಥರ ಕಡಲೆ ಬೀಜ ಉರಿತಾ ಇದ್ದೀನಿ ನೋಡ್ರಿ ಅಂತ ಹೇಳ್ಬಿಟ್ಟು ಕಡಲೆ ಬೀಜ ಉರಿತಾ ಕೂತಿದ್ದ. ಅದನ್ನೇ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ನೆಕ್ಸ್ಟು ನೋಡಿ, ಇಲ್ಲಿ ನಮ್ಮಮ್ಮ ಚಿಕನಿಗೆ ರೆಡಿ ಮಾಡ್ತಾಯಿದ್ದೆ. ಇವತ್ತು ಸಂಡೇ, ನಾವು ನಿನ್ನೆ ಶನಿವಾರ ಹೋಗಬೇಕು ಆಗಿತ್ತು, ಬಟ್ ಹೋಗೋಕ್ಕಾಗಲಿಲ್ಲ. ನಮ್ಮ ಪಾಪು ಜೊತೆಗೆ ಹುಷಾರಿಲ್ದಂಗೆ ಆಯಿತು. ಅದಕ್ಕೆ ಇವತ್ತು ಸಂಡೇ, ಇವತ್ತು ಚಿಕನ್ ಮಾಡಿಬಿಟ್ಟು ಮತ್ತು ನಾಳೆ ಮಂಡೇ ಹೋಗೋಣ ಅಂತ ಹೇಳಿಬಿಟ್ಟು ಸುಮ್ಮನಾದ್ವಿ. ಈಗ ಜೊತೆಗೆ ಇಡ್ಲಿ ತರಿಸಿದ್ದೀನಿ, ಇಡ್ಲಿ ತಿನ್ನಿಸ್ಬೇಕು. ಸಾಫ್ಟಾಗಿದೆ ಕಣ ಜೊತೆ ಇಡ್ಲಿ, ಚೆನ್ನಾಗಿದ್ದಾವಾ? ಹೆಂಗಿದ್ದಾವೆ?
ಒಂದು ಚಿಕನ್ ಸಾಂಬಾರ್ಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕಾಯಿ, ಒಂದು ಸ್ವಲ್ಪ ಕೊಬ್ಬರಿನೂ ತಗೊಂಡೈತೆ, ಮತ್ತು ಒಂದು ಸ್ವಲ್ಪ ಟೊಮೆಟೊ, ಒಂದೆರಡು ಟೊಮೆಟೊ ಮತ್ತು ಒಂದೆರಡು ಈರುಳ್ಳಿ ತೊಗೊಂಡಿದ್ದೀವಿ. ಒಂದು ಈಗ ಇದನ್ನು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋದು. ಏನು ರುಬ್ಕೊಂಡಿದ್ದಮ್ಮ ಮಸಾಲೆಗಿದಕ್ಕೆ? ಎರಡು ಬೆಳಗ್ಗೆ ಮೆಣಸಿನ್ಕಾಯಿ, ತಮಟೆ ಹಣ್ಣು, ಈರುಳ್ಳಿ, ಪುದೀನ ಸೊಪ್ಪು, ಕಾಯಿ, ಸಾಂಬಾರ್ ಕಾಯಿ ಸಾಂಬಾರ್. ಇಲ್ಲಿ ನಮ್ಮಮ್ಮ ನಾನು ಹೋಗಿ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಆಲ್ರೆಡಿ ಎಲ್ಲ ಮಸಾಲೆ ರುಬ್ಕೊಂಡ್ಬಿಟ್ಟಿತ್ತು, ಹಾಗಾಗಿ ಮಸಾಲೆಗೆ ಏನೇನು ಹಾಕಿದೆ ಅಂತ ಕೇಳ್ತಾ ಇದೆ. ನೆಕ್ಸ್ಟು ಈ ಕಡೆ ಬಂದರೆ ನಾವು 1.5 kg ಮೊಟ್ಟೆ ಕೋಳಿ ತೊಗೊಬಂದಿತ್ತು ನಮ್ಮಪ್ಪ. ನಾನು ಊರಿಗೆ ಯಾವಾಗಲೇ ಹೋದ್ರೂ ಮೊಟ್ಟೆ ಕೋಳಿ ಇಲ್ಲ ನಾಟಿ ಕೋಳಿನೇ ಮಾಡಿಸ್ಕೊಂಡು ತಿನ್ನೋದು, ಏಕೆಂದರೆ ಇಲ್ಲಿ ಸಿಗೋದಿಲ್ಲ, ನಾವು ಕೇರಳದಲ್ಲಿ ಬರೀ ಬಾಯ್ಲರೇ ತಿನ್ನಬೇಕು, ಅದನ್ನು ತಿಂದು ತಿಂದು ಸಾಕಾಗಿರುತ್ತೆ. ಹಾಗಾಗಿ ಊರಿಗೆ ಹೋದರೆ ಕಂಪಲ್ಸರಿ ಇಲ್ಲ ಮೊಟ್ಟೆ ಕೋಳಿ ಸಾರು, ಇಲ್ಲಾಂದರೆ ನಾಟಿ ಕೋಳಿ ಇದ್ದರೆ ನಮ್ಮನೆಯಲ್ಲಿ ನಾಟಿ ಕೋಳಿನೇ ಮಾಡಿಸ್ಕೊಳ್ಳೋದು. ಅದು ಚಿಕನನ್ನು ಎಲ್ಲ ಚೆನ್ನಾಗಿ ತೊಳಿಬೇಕು, ಅದು ನೀಸ್ದು ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ತೊಳೆದು ಎಣ್ಣೆ ಮತ್ತು ಇಲ್ಲಿ ಕುಕ್ಕರಿಗೆ ಎಣ್ಣೆ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ಬಿಟ್ಟು ಮತ್ತು ಚಿಕನ್ನ ಹಾಕ್ಬಿಟ್ಟು ಅದಕ್ಕೆ ಅರಿಶಿನ ಉಪ್ಪು ಹಾಕ್ಬಿಟ್ಟು ದುಂಡುಗಾಗೋವರೆಗೂ ಹುರಿಬೇಕು. ಅದು ಚೆನ್ನಾಗಿ ಹುರಿದು ಫ್ರೈ ಮಾಡಬೇಕು, ಅದು ಚೆನ್ನಾಗಿ ದುಂಡುಗಾಗಿ ಹುರ್ಕೊಂಡ್ರೇ ಅದೊಂದು ಸ್ವಲ್ಪ ಎಲ್ಲ ಸ್ಮೆಲ್ಲೆಲ್ಲ ಹೋಗೋದು, ಯಾಕಂದರೆ ಅರಿಶಿನ ಹಾಕಿರ್ತೀವಲ್ಲ ಅದಕ್ಕೆ ಅರಿಶಿನ ಹಾಕೋದೆಲ್ಲ ಸ್ಮೆಲ್ಲು ಎಲ್ಲ ಹೋಗಲಿ ಅಂತೇಳ್ಬಿಟ್ಟು ಚೆನ್ನಾಗಿ ದುಂಡು ಹುರ್ಕೊಂಡ್ಮೇಲೆ ಇಲ್ಲಿ ನಮ್ಮಮ್ಮನೆ ಒಂಥರ ನಮ್ಮಮ್ಮನ ಟೇಸ್ಟ್ನಲ್ಲಿ ಮಾಡ್ತಾ ಇದೆ. ನಮ್ಮಮ್ಮ ಖಾರನ ಖಾರದ ಪುಡಿನ ಅದು ಮಿಕ್ಸರ್ಗೆ ಹಾಕೊಂಡು ರುಬ್ಕೊಂಡಿರಲ್ಲ, ಸಪ್ರೇಟ್ ಹಾಕುತ್ತೆ ಖಾರದ ಪುಡಿನ. ಅದಕ್ಕೆ ಟೇಸ್ಟಿಗೆ ಅದಕ್ಕೆ ಎಷ್ಟು ಬೇಕೋ ಅಳತೆಗೆ ತಕ್ಕನಾಗೆ ಖಾರದ ಪುಡಿ ಹಾಕ್ತು, ಒಂದೆರಡು ಸ್ಪೂನಷ್ಟು ಖಾರದ ಪುಡಿ ಹಾಕ್ತು. ನೆಕ್ಸ್ಟು ರುಬ್ಕೊಂಡಿದ್ದಿಂದ ಮಸಾಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಅದು ಅಳತೆಗೆ ತಕ್ಕನಾಗಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಎಷ್ಟು ಇದು ಸ್ವಲ್ಪ ವಿಶಾಲ್ ಜಾಸ್ತಿನೇ ಕೂಗಿಸ್ಬೇಕು, ಇದು ಮೊಟ್ಟೆ ಕೋಳಿ ಸಾಂಬಾರು ಬೇಗ ಬೇಯೋದಿಲ್ಲ, ಹಾಗಾಗಿ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಮತ್ತು ಅದು ಅದರೊಳಗೆ ಎಕ್ಸ್ಟ್ರಾ ಬಂದಿರುತ್ತಲ್ಲ ಮೊಟ್ಟೆ ಮತ್ತು ದೊಮ್ಮೆ ಅದೆಲ್ಲ ಬಂದಿರುತ್ತಲ್ಲ ಅದನ್ನು ನಮ್ಮಮ್ಮ ಇದರೊಳಗೆ ಹಾಕ್ಬಿಡುತ್ತೆ, ಸಪ್ರೇಟ್ ಏನು ಬೇಯಿಸೋದಕ್ಕೆ ಹೋಗಲ್ಲ, ಸಪ್ರೇಟ್ ಮಾಡೋದಕ್ಕೆ ಹೋಗಲ್ಲ. ಹಾಕ್ಬಿಟ್ಟು ಒಂದು 3-4 ವಿಶಲ್ನ ಕೂಗಿಸ್ತು. ಇಲ್ಲಿ ನಾನು ಅದು ಸೈಡಿಗೆ ಈರುಳ್ಳಿ ಮತ್ತು ಸೌತೆಕಾಯಿ ಏನಾದರೂ ಬೇಕಲ್ವ, ಹಾಗಾಗಿ ಅದನ್ನು ಹಚ್ತಾ ಕೂತ್ಕೊಂಡಿದ್ದೆ, ಹಚ್ಕೊಳ್ಳೋಣ ಊಟಕ್ಕೆ ಸರಿ ಹೋಗುತ್ತೆ ಊಟದ ಟೈಮಿಗೆ ಅಂತೇಳ್ಬಿಟ್ಟು. ಇಲ್ಲಿ ನೋಡಿ ಚಿಕನ್ ಸಾಂಬಾರ್ ರೆಡಿ ಆಯಿತು, ಸೂಪರಾಗಿತ್ತು ಚಿಕನ್ ಸಾಂಬಾರು, ಮೊಟ್ಟೆ ಕೋಳಿ ಸಾಂಬಾರು ಕೇಳಬೇಕಾ, ಅಷ್ಟು ಸೂಪರಾಗಿತ್ತು ಮುದ್ದೆ ಮೊಟ್ಟೆ ಕೋಳಿ ಸಾಂಬಾರು ತಿಂತಾ ಇದ್ರೆ ಆಹಾ ಸ್ವರ್ಗ. ಹಾಗೆ ಇಲ್ಲಿ ನಮ್ಮ ಮಾವನ ಮಗಳು ಬಂದಳು, ಅವಳು ತುಂಬ ದಿನ ಆಗಿತ್ತು ನಮ್ಮನ್ನು ನೋಡಿ ಎಲ್ಲ ಮಾತಾಡಿಸಿ, ನಾವು ಹೋಗೋಕ್ಕಾಗಲಿಲ್ಲ ಅಲ್ಲಿ ಅವ್ರೂರಿಗೆ, ಹಾಗಾಗಿ ಅವಳೇ ಬಂದಳು ಇಲ್ಲಿ ನಮ್ಮೂರಿಗೇ, ಅದಕ್ಕೆ ಬಂದ ತಕ್ಷಣ ಮಾತಾಡ್ಸೋಣ ಅಂತ ಕೂತ್ವಿ. ಹಾಯ್ ಮಾಡಿ, ಶೇಕೆಂಡ್ ಕೊಡು. ಪಪ್ಪಿ ಕೊಡು, ಪ್ಲೇನ್ ಕಿಸ್ ಕೊಡು ಹಂಗೆ. ಅಯ್ಯಯ್ಯೋ ಹ್ಞೂ ಚೆನ್ನಾಗಿ ಕಾಣಲ್ಲ. ಇಲ್ಲ ಈ ಕಡೆಗೆ ಒಂದು ಅಷ್ಟೇ ಇರೋದು ಸುಳಿ, ಅದು ಸುಮ್ಮನೆ ಕೂದಲು ಹಂಗೆ ಎದ್ದಿದಾವೆ ಅಷ್ಟೇ. ಬಾ ಊಟ ಮಾಡು, ಊಟ ಮಾಡು ಪಾಪ. ಏನಪ್ಪ ಒಂದೇ ಚೇರ್ ಮೇಲೆ ಕುಕ್ಕೊಂಡಿದ್ದೀರಲ್ಲೋ, ಏನ ಜೊತೆ ಏ ಜೊತೆ ಇಲ್ಲಿ ಪ್ರಾಣಿ ಜೊತೆಗೆ ಆಟಾಡ್ಕ ಬಂದ ನಿನ್ನ. ಏನ್ ಮಾಡ್ತಿದ್ದೀರಾ ಇಬ್ರು, ಇನ್ನೇನ್ ಕೆಲ್ಸ ಇಲ್ಲ ನಿಮಗೆ?
ಬರ್ರಿ ಒಳಗೆ ಹೊಳ್ಕೊಂಡ್ ಬರ್ರಿ, ಒಳಗೆ ಬರ್ರೋ. ನಾವು ನಾಳೆ ಹೋಗ್ತಾ ಇದೀವಿ, ಅದಕ್ಕೆ ಈಗ ಪ್ಯಾಕಿಂಗ್ ಮಾಡ್ಕೊಳ್ಳೋಣ ಅಂತ ಬಂದೆ. ಈಗ ಆಲ್ರೆಡಿ ಸಂಜೆ ಆಗ್ಬಿಟ್ಟೈತೆ. ಈಗ ಅದ್ರೊಳಗೆ ಇಷ್ಟು ಚಿಕ್ಕ ಬ್ಯಾಗ್ ಒಳಗೆ ಎಲ್ಲಾನು ತುಂಬ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡಿದ್ರೆ ಎಲ್ಲ ದಿಕ್ಕಿಗೊಂದು ಬಿದ್ದಿತ್ತು ಬಟ್ಟೆಗಳೆಲ್ಲ. ಈಗ ತಗೊಬಂದು ಪಾಪು ನಾವೆಲ್ಲ ಅಲ್ಲೊಂದು ಇದ್ವು, ತಗೊಬಂದು ಈಗ ಜೋಡಿಸ್ಕೊಂತ ಇದ್ದೀನಿ. ಎಲ್ಲ ಜೋಡಿಸ್ಕೊಂಡು ಇದೊಂದೇ ಬ್ಯಾಗ್ ಒಳಗೆ ಎಲ್ಲ ತುಂಬ್ಕೊಂಡು ಹೋಗ್ಬೇಕು. ಇದು ಒಂದು ಸ್ವಲ್ಪ ನಮ್ಮಮ್ಮ ಚಟ್ನಿ ಪುಡಿ, ಮತ್ತೆ ಎಲ್ಲ ಕೊಬ್ಬರಿ ಒಂದು ಸ್ವಲ್ಪ ತಗೊಂಡು ಹೋಗ್ಬೇಕು. ಮತ್ತೆ ಅದನ್ನ ಸ್ವಲ್ಪ ಕೊಟ್ಟೈತೆ. ಮತ್ತೆ ಇದು ನಾನು ವರಮಹಾಲಕ್ಷ್ಮಿ ಹಬ್ಬ ಈ ಸಲ ಅಲ್ಲೇ ಮಾಡಬೇಕು. ಅದು ಅದು ಒಡವೆಗಳೆಲ್ಲ ಇಲ್ಲೇ ಇತ್ತು, ಅದನ್ನು ಮತ್ತು ಅದನ್ನು ಎಲ್ಲ ಒಂದು ಸ್ವಲ್ಪ ತಗೊಂಡು ಹೋಗ್ತಾ ಇದ್ದೀನಿ. ಈಗ ಎಲ್ಲನೂ ಇದರೊಳಗೆ ತುಂಬ್ಕೊಂಡು ತಗೊಂಡು ಹೋಗ್ಬೇಕು, ಅದಕ್ಕೆ ಎಲ್ಲ ಜೋಡಿಸ್ಕೊಳ್ಳೋಣ ಅಂತ ಬಂದೆ. ಈಗ ಇದನ್ನೆಲ್ಲ ಬಟ್ಟೆಗಳಿಗೆಲ್ಲ ಒಂದು ಕಡೆ ಮಡಚಿಕ್ಬಿಟ್ಟು ಎಲ್ಲ ಇಟ್ಕೋಬೇಕು, ಎಲ್ಲ ಜೋಡಿಸ್ಕೋಬೇಕು. ಎಷ್ಟು ನನಗೆ ಇದು ಸುಮ್ಮನೆ ತಗೊಬಂದು ಜತ್ತು ನೋಡಮ್ಮ ಎಷ್ಟು ಚೆನ್ನಾಗಿ ಕುಚ್ಚಣೈತಿ. ಗುಡ್ ಬೈ, ಹಿಂದಕ್ಕೆ ಬರಬೇಡ ಜಾಸ್ತಿ ಬೀಳ್ತೀಯ ಜತ್ತು, ಮುಂದೆ ಕೇಳ್ಕೊ ಚೇರ್ ಇನ್ನೊಂಚೂರು. ಹ್ಞೂ ಹಂಗೆ.